ಎಲ್ಲ ಆಸ್ತಿಕ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಇದೇ ಬರುವ ಫೆಬ್ರವರಿ 22ರಿಂದ ಮಾರ್ಚ್ 5ರ ತನಕ ಅತಿರುದ್ರ ಮಹಾಯಾಗ ಸಮಿತಿ ಹಾಗೂ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಶಿವಪಾಡಿ ಇದರ ಜಂಟಿ ಆಶ್ರಯದಲ್ಲಿ ಅತಿರುದ್ರ ಮಹಾಯಾಗವು ಸಂಪನ್ನಗೊಳ್ಳಲಿಕ್ಕಿದೆ. ಈ ಅತಿರುದ್ರ ಮಹಾಯಾಗವು ಶೃಂಗೇರಿ ಶ್ರೀಗಳಾದಂಥ ಜಗದ್ಗುರು ಶ್ರೀ ಶಂಕರಾಚಾರ್ಯ ಅವರ ನಮ್ಮ ವಿದುಶೇಖರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಮಹತ್ ಕಾರ್ಯವು ಜರಗಲಿಕ್ಕಿದೆ. ಶೃಂಗೇರಿ ಶ್ರೀಗಳು 4ನೇ ತಾರೀಕಿಗೆ ನಮ್ಮ ಮೆರವಣಿಗೆ ಮುಖಾಂತರ ನಮ್ಮ ಶಿವಪಾಡಿ ದೇವಸ್ಥಾನಕ್ಕೆ ಆಗಮಿಸಿ 5ನೇ ತಾರೀಕಿಗೆ ನಡೆಯುವಂಥ ಈ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಈ ನಾವು ಈ ನಿಂತಂಥ ಸ್ಥಳ ಇದರ ಅಗಲ 60 ಫೀಟ್ ಹಾಗೂ 108 ಫೀಟ್ ಅಗಲ ಇರುವಂಥ ಈ ಯಾಗ ವೇದಿಕೆ. ಈ ಹಿಂದೆ ಕಾಣುವಂಥದ್ದು ಪ್ರಧಾನ ಹೋಮಕುಂಡ, ಇಲ್ಲಿ ಕಾಣ್ತಾ ಇರುವಂಥದ್ದು 10 ಉಪಕುಂಡಗಳು, ಹಿಂದೆ ಇರುವಂಥದ್ದು ಈ ಕಾಣುವಂಥ ಪ್ರಧಾನ ಕುಂಡ. ಈ 11 ಕುಂಡದಲ್ಲಿ ಆಗುವಂಥ ಈ ಅತಿರುದ್ರ ಮಹಾಯಾಗವು ಈ 11 ದಿನಗಳ ಕಾಲ ನಡೀಲಿಕ್ಕಿದೆ. ಇದರಲ್ಲಿ ಸುಮಾರು ಪ್ರತಿಯೊಂದು ಕುಂಡಕ್ಕೆ 11 ಥರದಲ್ಲಿ 121 ಜನ ವೈದಿಕರು, ಅದೇ ರೀತಿ ಅದು ಸಹಾಯಕರಾಗಿ ಸುಮಾರು 175-180 ಜನ ಈ ಒಂದು ಮಹತ್ ಕಾರ್ಯದಲ್ಲಿ ವೈದಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರಿಗೆ ಉಳಿದುಕೊಳ್ಳಲು ಈ ನಮ್ಮ ಯಾಗ ವೇದಿಕೆಯ ಬಲಭಾಗದಲ್ಲಿ ಆ ಭಾಗದಲ್ಲಿ ಸುಮಾರು 180 ಜನರಿಗೆ ಉಳ್ಕೊಳ್ಳುವಂಥದ್ದು ಟಾಯ್ಲೆಟ್ಸ್, ಬಾತ್ರೂಮ್ಸ್ ಹಾಗೂ ವಸತಿಗೃಹವನ್ನು, ಈಶಾವಾಸ್ಯಂ ಅನ್ನುವಂಥ ವಸತಿಗೃಹವನ್ನು ನಾವು ಈಗ ತಾನೇ ತಯಾರಿ ಮಾಡಿದ್ದೇವೆ. ನಾಳೆ ಅವರು 21ನೇ ತಾರೀಕಿಗೆ ಬಂದು ಅಲ್ಲಿ ವಾಸ್ತವ್ಯವನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಬಲಭಾಗದಲ್ಲಿ ಕಾಣುವಂಥದ್ದು ಸುಮಾರು 100,000 ಜನ ಊಟ ಮಾಡುವಂಥ ಅನ್ನದಾಸ, 100,000 ಜನ ಊಟ ಮಾಡುವಂಥ ಅನ್ನ ಸಂತರ್ಪಣೆ ಮಾಡುವಂಥ ಆ ಒಂದು ನಮ್ಮ ಪಾಕಶಾಲೆ. ಆ ಪಾಕಶಾಲೆಗೆ ನಾವು ಸೀತಾ ರಸೋಯಿ ಅನ್ನುವಂಥ ಹೆಸರನ್ನು ಈಗ ತಾನೇ ಇಟ್ಕೊಂಡಿದ್ದೇವೆ. ಅದೇ ರೀತಿ ಆ ಎದುರುಭಾಗದಲ್ಲಿ ಊಟ ಮಾಡುವಂಥ ಅನ್ನಪೂರ್ಣ ಅನ್ನುವಂಥ ಭೋಜನ ಶಾಲೆ. ಅದೇ ರೀತಿ ನಮ್ಮ ಎಡಭಾಗದಲ್ಲಿ ಇರುವಂಥದ್ದು ನಮ್ಮ ಶಿವಪಾಡಿ ಉಮಾಮಹೇಶ್ವರ ದೇವಸ್ಥಾನ. ಈ ನಮ್ಮ ಎದುರು ಭಾಗದಲ್ಲಿ ಇರುವಂಥದ್ದು ಕಲಶವನ್ನು ಇಟ್ಟು, ಲಿಂಗವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡುವಂಥ, ಅಲ್ಲಿ ಪ್ರತಿಷ್ಠೆ ಮಾಡುವಂಥ ಜಾಗ. ಅದಕ್ಕೆ ಈ ಎದುರು ಭಾಗದಲ್ಲಿ ಅದನ್ನು ನಾವು ಕಲಶವನ್ನು ಇಡುವಂಥ ಕಲಶ ಮಂಟಪವನ್ನು ಈಗ ತಾನೇ ಮಾಡ್ತಾ ಇದ್ದೇವೆ. ಸುಮಾರು ಈ ಇಷ್ಟು ಕಾರ್ಯಕ್ರಮದಲ್ಲಿ ಸುಮಾರು 200,000 ಜನ ಭಾಗವಹಿಸಿ ಇಬ್ಬರು ಇಬ್ಬರಿಂದಾಗಲಿ ಮಾಡಿಕೊಡುವಂಥ ಮಾಡುವಂಥ ಯಜ್ಞ ಅಲ್ಲ
ಇದೊಂದು ಸಹಸ್ರ ಮಂದಿ ಎಲ್ಲರೂ ಸೇರಿಕೊಂಡು ಮಾಡುವಂಥ ಇದು ಭಾರಿ ದೊಡ್ಡ ಒಂದು ಮಹಾಯಾಗ. ಇದರಲ್ಲಿ ನಾನು ಟ್ರಸ್ಟ್ನ ವತಿಯಿಂದ ಮತ್ತು ಯಾಗ ಸಮಿತಿಯ ವತಿಯಿಂದ ನಾನು ಕೇಳ್ಕೊಳ್ಳುವಂಥದ್ದು, ಈ ಯಾಗದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಎಲ್ಲ ನಮ್ಮ ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಈ ಒಂದು ಭಾರಿ ದೊಡ್ಡ ಮಹಾಯಾಗವಾಗಿದೆ. ಈ ಅತಿರುದ್ರ ಮಹಾಯಾಗದಲ್ಲಿ ಸಾರ್ವಜನಿಕರು, ಆಸ್ತಿಕ ಬಂಧುಗಳು, ಸನಾತನ ಧರ್ಮವನ್ನು ಒಪ್ಪಿಕೊಂಡಂಥ ಸನಾತನ ಧರ್ಮದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನುವಂಥ ವಿನಂತಿ. ಜನಮನದ ಈ ಜೀವನ